नमस्कार वीक्षकरे बी हैप्पी गोल्ड चैनल वीक्षकरिगे तुम्ब हृदयद आत्मीय स्वागत सुस्वागत। वीक्षकरे हेगिद्दीरि स्नेहितरे? वीक्षकरे नोडि, निम्म अनेक दिनगळिंद नम्म विडियोवन्न नीवु आलिसुत्ता इद्दीरि, वीक्षणे माडुत्तिद्दीरि, एल्ल रीतिय सहकारवन्न नीडुत्ता इद्दीरि। वीक्षकरे हागाद्रे ಇನ್ನು ಒಂದಷ್ಟು ಸರಳವಾಗಿರತಕ್ಕಂತ ಮಾಹಿತಿಗಳನ್ನು ಪ್ರತಿಯೊಂದು ವಿವರವಾಗಿ ತಿಳಿಸಿಕೊಳ್ಳತಕ್ಕಂತದ್ದು। ಅನೇಕ ವೀಕ್ಷಕರು ಬೇರೆ ಬೇರೆ ವಿಚಾರಕ್ಕೆ ಕಮೆಂಟ್ಸ್ ಮಾಡಿದ್ದಾರೆ, ಸಾಲಬಾಧೆ ವಿಚಾರವಾಗಿ ತಿಳಿಸಿ ಅಂತ, ವಿವಾಹದ ಬಗ್ಗೆ ತಿಳಿಸಿ ಅಂತ, ಹಾಗೆ ಮನೆ ಕಟ್ಟುವ ಯೋಗ ಹೇಗಿದೆ ಹೇಳ್ತಕ್ಕಂತ ಈ ತರದ ಅನೇಕ ರೀತಿ ವೀಕ್ಷಕರು ಕಮೆಂಟ್ಸ್ ಮಾಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ। ಹಾಗಾದರೆ ಎಲ್ಲ ಒಂದೊಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗೋಣ। ಹಾಗಾದರೆ ಬನ್ನಿ, ಬಹಳ ವಿಶೇಷವಾಗಿ ಮೇಷ ರಾಶಿಯಲ್ಲಿ ಕುಜ ಮತ್ತು ರಾಹು ಎರಡೂ ಒಟ್ಟಿಗೆ ಇರುವುದರಿಂದ ಏನು ಲಾಭ, ಮೇಷರಾಶಿಯವರಿಗೆ ಪ್ರತ್ಯೇಕವಾಗಿ ಏನು ಲಾಭ, ಅಶ್ವಿನಿ ಭರಣಿ ಮತ್ತು ಕೃತಿಕಾ ಮೇಷರಾಶಿಯವರಿಗೆ ಏನು ಲಾಭ ಹೇಳತಕ್ಕಂಥ ನಾವು ಚಿಂತನೆ ಮಾಡಬೇಕು। ಕುಜ ಮತ್ತು ರಾಹು ಈ ಎರಡೂ ಜೊತೆಯಲ್ಲಿ ಇರುವುದರಿಂದ ಯಾವುದಾದರೂ ಬೆನಿಫಿಟ್ ಇದೆಯಾ, ಲಾಭವಿದೆಯಾ, ಏನಾದರೂ ಪರಿವರ್ತನೆಯ ಯೋಗ ಇದೆಯಾ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಗೋಚಾರದಲ್ಲಿ। ವೀಕ್ಷಕರೇ, ಹಾಗಾದರೆ ಕುಜ ಯಾವ ರೀತಿ ಫಲವನ್ನು ಕೊಡಬಹುದು? ಅಂಗಾರಕೋ ಭೂಮಿಪುತ್ರ ಹೇಳತಕ್ಕಂಥದ್ದು। ನೋಡಿ, ಕುಜ ತನ್ನ ಮನೆಯಲ್ಲಿದ್ದಾನೆ, ರಾಹು ಕೂಡ ಮೇಷರಾಶಿಯಲ್ಲಿದ್ದಾನೆ, ರಾಹುವಿನ ಜೊತೆಗೆ ಕೇತು ಸಪ್ತಮದಲ್ಲಿ ಕೇತು ಇದ್ದಾನೆ। ಹಾಗಾದರೆ ಎಂತಹ ಫಲ, ನಿರೀಕ್ಷೆಗೂ ಮೀರಿ ಫಲವನ್ನು ಸಿಗಬಹುದೇ, ಅಥವಾ ನೂತನವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದೇ ಹೇಳ್ತಕ್ಕಂಥದ್ದೊಂದು ರೀತಿ ನಿಮಗೆ ಕಸಿವಿಸಿ ಆಗ್ತಾ ಇರ್ತಕ್ಕಂಥ ಸಂಗತಿ। ಖಂಡಿತವಾಗಿಯೂ ಶುಭಪ್ರದವಾಗಿರತಕ್ಕಂಥದ್ದು। ನೋಡಿ, ಭೂಮಿಯ ವಿಚಾರದಲ್ಲಿ ನೀವು ಮೇಷರಾಶಿಯವರು ನಿಮ್ಮ ಸೈಟನ್ನು ಮಾರಾಟ ಮಾಡಬೇಕುಳ್ಳತಕ್ಕಂಥದ್ದು, ಅಥವಾ ಮನೆಯನ್ನು ಮಾರಾಟ ಮಾಡಬೇಕುಳ್ಳತಕ್ಕಂಥದ್ದು, ಜಮೀನನ್ನು ಮಾರಾಟ ಮಾಡಬೇಕುಳ್ಳತಕ್ಕಂಥ ಅಪೇಕ್ಷೆ ಇದ್ದಲ್ಲಿ ಒಳ್ಳೆ ರೇಟಿಗೆ ಸೇಲ್ ಆಗತ್ತೆ। ಹಾಗೆ ಅದನ್ನು ಪರ್ಚೇಸ್ ಮಾಡ್ತಕ್ಕಂಥವರು ಕೂಡ ಸರಳ ರೀತಿಯಲ್ಲಿ ವ್ಯವಹರಿಸುತ್ತಾರೆ, ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು। ಯಾಕೆ ಅಂದರೆ ಕುಜ ಇರುವ ತನಕ ಮಾತ್ರ ಇದು, ಕುಜ ಪರಿವರ್ತನೆ ಆದ ಮೇಲೆ ಬೇರೆ ಬೇರೆ ಫಲಾಫಲಗಳನ್ನು ನಾವು ಕಾಣಬಹುದು। ಹಾಗೆ ಭೂಮಿಯ ವ್ಯವಹಾರದಲ್ಲಿ ಕೋಟ್ಯಾಧಿಪತಿ ಯೋಗವನ್ನು ತಂದು ಕೊಡುತ್ತೆ, ತುಂಬಾ ಲಾಭದಾಯಕವಾಗ್ತಾ ಇರುತ್ತೆ। ಇನ್ನೊಂದು ಬಗೆಯ ವಿಚಾರ ಹೇಳಬೇಕು ಅಂತಿದ್ರೆ, ನೋಡಿ, ನೀವು ಮನೆ ಕಟ್ತಾ ಇರ್ತೀರ, ಸಕಾಲಕ್ಕೆ ಹಣದ ಅಭಾವ ಉಂಟಾಗ್ತಾ ಇರುತ್ತೆ। ವೀಕ್ಷಕರೇ, ಮನೆ ಕಟ್ಟುವಂಥ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ, ಅಥವಾ ಅಕ್ಕಪಕ್ಕದವರಿಂದ ಕಿರಿಕಿರಿಯಾಗಿ ಮನೆ ಕಟ್ಟುವಂಥ ಕೆಲಸ ನಿಂತು ಹೋಗುತ್ತೆ, ಅಥವಾ ಬೇರೆ ಯಾವುದೋ ಒಂದು ಕಾರಣಕ್ಕೆ ನೆರೆಹೊರೆಯವರು ಇರಬಹುದು, ಅಥವಾ ದಾಯಾದಿಗಳಿರಬಹುದು, ಕೋರ್ಟು ಕಚೇರಿ ಈ ಥರದ ಒಂದು ಕಟಕಟೆಯಲ್ಲಿ ಸಿಕ್ಕಿ ಒದ್ದಾಡ್ತಿರ್ತಕ್ಕಂಥ ಸನ್ನಿವೇಶಗಳು ಉಂಟಾಗತ್ತೆ। ಹಾಗೆ ಇದು ರಾಹುವಿನಿಂದ ಬರ್ತಕ್ಕಂಥ ಸಮಸ್ಯೆ। ಹಾಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತ ಕೇಳಿದರೆ, ನೀವು ನಿಮ್ಮ ಮನೆ ಸೈಟು ಅಥವಾ ಜಮೀನನ್ನು ಮಾರಾಟಕ್ಕೆ ಇಡುತ್ತೀರಿ, ಆದರೆ ದಾಯಾದಿಗಳಿಂದ ತೊಂದರೆ, ನಿಮ್ಮ ದಾಯಾದಿಗಳು ಸರಿಯಾದಂಥ ರೀತಿಯಲ್ಲಿ ಸಹಿ ಹಾಕಲಿಕ್ಕೆ ಒಪ್ತಾರಿಲ್ಲ, ಜಾಸ್ತಿ ಹಣವನ್ನು ಕೇಳ್ತಕ್ಕಂಥದ್ದಿರಬಹುದು, अथवा जास्ति ननगे पालु बरबेकु ಅಂತಕ್ಕಂತದ ಇರಬಹುದು। ನಾವು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸಹಿ ಹಾಕಲಿಕ್ಕೆ ಬರಲ್ಲ। ಚಕಾರ, ತಕರಾರು, ಕಿರಿಕು ಈ ತರದ ಸಮಸ್ಯೆಗಳು ತಂದು ಒಡ್ಡಬಹುದು ರಾಹುವಿನಿಂದ। ನಿಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ಏನೋ ಅಲ್ಪ ಸ್ವಲ್ಪ ಜಮೀನು ಮನೆ ಸೈಟು ಮಾರಾಟ ಮಾಡಿದ್ರೆ ಸಾಲ ಬಾಧೆಯಿಂದ ಬಗೆಹರಿಸಬಹುದಲ್ಲ, ಪರಿಹಾರ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸಬಹುದಲ್ವಾ। ಯಾವುದೋ ಇರ್ತಕ್ಕಂತ ಒಂದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಲೀಜಿಗೆ ಮನೆ ಹಾಕೊಂಡು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಣವನ್ನು ಕೊಟ್ಟು ನೆಮ್ಮದಿಯಾಗಿ ಸಂಸಾರ ಸಾಗಿಸೋಣ ಹೇಳತಕ್ಕಂತ ಆಲೋಚನೆಯಲ್ಲಿ ಇರ್ತೀರಿ। ಆದರೆ ನಿಮ್ಮ ದಾಯಾದಿಗಳು ಅದನ್ನ ಬಿಡ್ತಾ ಇಲ್ಲ, ಏನಾದರೂ ಒಂದು ಕೊಕ್ಕೆ ಹಾಕ್ತಿರ್ತಾರೆ, ಏನಾದರೂ ಒಂದು ಸಮಸ್ಯೆಗಳನ್ನು ತಂದು ಒಡ್ಡಿರ್ತಾರೆ। ಆ ನಿವೇಶನದಲ್ಲಿಯೂ ಕೂಡ ಮನೆ ಸೈಟು ಜಮೀನು ತಕರಾರಿರುತ್ತೆ ಅಥವಾ ಕೋರ್ಟಲ್ಲಿರುತ್ತೆ। ಅನೇಕ ವರ್ಷಗಳಿಂದ ಕೋರ್ಟಲ್ಲಿ ವ್ಯಾಜ್ಯಗಳು ಕೂಡ ಬರ್ತಾ ಇರತಕ್ಕಂಥದ್ದು ವೀಕ್ಷಕರೇ। ಇವೆಲ್ಲವೂ ಕೂಡ ಏನಾಗುತ್ತೆ, ಗ್ರಹಗಳ ಮಾರಕಗಳ ಫಲಾಫಲಗಳಿಂದ ನಾವು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು। ನೋಡಿ, ಮೇಷರಾಶಿಯಲ್ಲಿ ರಾಹು ಇರೋದರಿಂದ ಒಂದು ರೀತಿ ಈ ಥರದ ನಷ್ಟ, ಹಾಗೆ ಮೇಷರಾಶಿಯಲ್ಲಿ ಕುಜ ಇರೋದರಿಂದ ಕ್ರಯ ಮತ್ತು ವಿಕ್ರಿಯ, ಈ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಕೋಟ್ಯಾಧಿಪತಿ ಯೋಗ ಅಳತಕ್ಕಂಥದ್ದು। ನೋಡಿ, ಎರಡು ಥರದ, ಒಂದು ಕಡೆ ಲಾಭ, ಇನ್ನೊಂದು ಕಡೆ ನಷ್ಟ, ಎರಡು ಥರದ್ದು ನೋಡಿ। ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕುಜ ರಾಹು ಯೋಗ ಅಳತಕ್ಕಂಥದ್ದು। ಈ ಯೋಗದಿಂದ ನೀವು ಪಾರಾದರೆ ತುಂಬಾ ನಿಮಗೆ ಅದೃಷ್ಟದಾಯಕವಾಗಿರ್ತಕ್ಕಂಥ ಸಂಗತಿ ವೀಕ್ಷಕರೇ। ಇನ್ನು ಇವೆಲ್ಲ ನಾನು ಗೋಚಾರದಲ್ಲಿ ಇರತಕ್ಕಂಥ ಫಲಾಫಲಗಳನ್ನು ನಾನು ತಿಳಿಸಿದ್ದೇನೆ। ವೈಯಕ್ತಿಕವಾಗಿ ಜಾತಕಗಳನ್ನು ವಿಮರ್ಶೆ ಮಾಡಿದಾಗ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಯೋಗ ನಿಮಗೆ ಸಿಗಬಹುದು, ಇನ್ನೂ ಹೆಚ್ಚು ಫಲಗಳನ್ನು ಕೂಡ ನೀವು ಕಾಣಬಹುದು ಅಂತಕ್ಕಂಥದ್ದು। ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿದರೆ ಒಳ್ಳೆಯದು। ಶುಭವಾಗಲಿ, ಮಂಗಲವಾಗಲಿ। ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಓಂ ಅಂಗಾರಕಾಯ ನಮಃ ಅಂತಕ್ಕಂಥದನ್ನು ಟೈಪ್ ಮಾಡಿ ಕಮೆಂಟ್ ಮಾಡಿ ಕಳಿಸಿ। ಶುಭವಾಗಲಿ, ಮಂಗಲವಾಗಲಿ। ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ? ಅನೇಕ ದಿನಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲುತ್ತಿದ್ದೀರಾ? ಚಿಂತಿಸಬೇಡಿ, ಜಮೀನು ಮನೆ ಮತ್ತು ಸೈಟು ವಾಸ್ತು ದೋಷದಿಂದ ಬಳಲುತ್ತಿದ್ದೀರಾ? ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿದೆಯಾ? ಮಕ್ಕಳು ಹೇಳಿದ ಮಾತನ್ನ ಕೇಳುತ್ತಿಲ್ಲವೇ? ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆಯಾ? ಗಂಡ ಹೆಂಡತಿ ಕಲಹವೇ? ಕೊಟ್ಟ ಹಣ ವಾಪಸ್ಸು ಬರುತ್ತಿಲ್ಲವೇ? ಉದ್ಯೋಗ ಸಿಗುತ್ತಿಲ್ಲವೇ? ಶಾಶ್ವತ ಪರಿಹಾರ ನಮ್ಮಲ್ಲಿದೆ, ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. 9513737373 ತ್ವರೆ ಮಾಡಿ ಕರೆ ಮಾಡಿ।